ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಮೊಳಕೆ ಕಟ್ಟಿದ ಮಿಶ್ರ ಕಾಳುಗಳ ಸಾಂಬಾರು ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ನೋಡಿ. ನಾನು ಕಡಲೆಕಾಳು, ಹೆಸರುಕಾಳು, ಕಾಬಲು ಮತ್ತು ಹುರುಳಿಕಾಳು, ಅಲಸಂದಿ, ಅವರೆಕಾಳು ಇಷ್ಟ ಹಾಕಿ ನೆನೆಸಿ ತೊಳ್ಕೊತಾ ಇದ್ದೀನಿ. ಮೊಳಕೆ ಬರಿಸಿ ತೊಳ್ಕೊತಾ ಇರೋದು. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ನೀರು ಹಾಕ್ತಾಯಿದ್ದೀನಿ ನಾನು ಬೇಯಕ್ಕಿಕ್ಕೋಕ್ಕೆ. ಬೇಯುವಾಗಲೇ 2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಬಿಟ್ಟು ತಟ್ಟೆ ಮುಚ್ಕೊಬೇಕು. ತಟ್ಟೆ ಮುಚ್ಚಿದ್ರೆ ಬೇಗ ಆಗುತ್ತೆ. ನೀವು ಬೇಕಂದರೆ ಕುಕ್ಕರಲ್ಲಿ ಕೂಡ ಇದು 2 ವಿಸಿಲ್ ಬರ್ಸ್ಕೊಬೋದು. ನೋಡಿ, ಕುದೀತಾ ಇದೆ. ಇನ್ನು ಸ್ವಲ್ಪ ಬೇಯಲಿ. ಅಷ್ಟೊತ್ತಿಗೆ ಮಸಾಲೆಗೆ ಏನೇನು ಹಾಕೋದು ಅಂತ ತೋರಿಸ್ತೀನಿ. ಅರಶಿನ ನೋಡಿ, ಅರಶಿನ ಹಾಕ್ಕೊತ ಇದ್ದೀನಿ 1/2 ಟೇಬಲ್ಸ್ಪೂನು. ಟೊಮೊಟೊ 3. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಕಡಲೆಬೀಜ, ಮೆಣಸು, ಜೀರಿಗೆ ಮತ್ತು ಮೆಂತ್ಯ ಇಷ್ಟು. ಜೀರಿಗೆ 1 ಟೇಬಲ್ಸ್ಪೂನು, ಮೆಂತ್ಯ ಸ್ವಲ್ಪ ಮತ್ತು ಮೆಣಸು 1/2 ಟೇಬಲ್ಸ್ಪೂನು. ಈರುಳ್ಳಿ 1. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಮತ್ತು ಕೊಬ್ಬರಿ ತುರ್ಕೊಂಡಿರೋದು, ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಹುರ್ಕೊಳಕ್ಕೆ. ಆಮೇಲೆ ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು. ಬ್ಯಾಡಗಿ ಮೆಣಸಿನ್ಕಾಯಿ 1/4. ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ನೀವಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಹುರ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಬೇಕು. ನೋಡಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ, ಅದು ತೇವಾಂಶ ಹೋಗೋವರೆಗೂ ಹುರ್ಕೊಳ್ಳಿ ಅಷ್ಟೇ. ಆಮೇಲೆ ಆಫ್ ಮಾಡಿಕೊಂಡು ರುಬ್ಕೊಳ್ಳೋಣ. ಇದು ಹುರ್ಕೊಂಡಿದ್ದಾದಮೇಲೆ ರುಬ್ಕೊಳಕ್ಕೆ ಮಿಕ್ಸಿ ಎಲ್ಲ ಹಾಕ್ಕೊಳ್ಳೋಣ. ಕಾಳು ಬೇಯ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಟೊಮೊಟೊನು ಬೆಂದಿದೆ. ಟೊಮೊಟೊನ ಸಪ್ರೇಟ್ ಮಾಡ್ಕೊಳ್ಳೋಣ. ರುಬ್ಬಕ್ಕೆ ಹಾಕ್ಕೊಬೇಕು ಟೊಮೊಟೊನ. ಈ ಟೊಮೊಟೊ ಈ ಥರ ಬೇಯಿಸ್ಕೊಂಡು ಹಿಂಗೆ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಳಿ ಹೇಗೆ ಬಂತು ಅಂತ. ಕಾಳು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. ಕಾಳು ನೋಡಿ, 1 ಸೌಟ್ ಆಗೋಷ್ಟು ಎತ್ಕೊಂಡಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಕ್ಯೂಚ್ಕೊತಾ ಇದ್ದೀನಿ. ಬಿಸಿ ಇರುತ್ತಲ್ವ, ಬಿಸಿಯನ್ನು ಸ್ವಲ್ಪ ಕ್ಯೂಚ್ಕೊಂಡ್ರೆ ಅವಾಗ ಎಗರಲ್ಲ ಟೊಮೊಟೊ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಧನಿಯಾ ಪುಡಿ 3 ಟೇಬಲ್ಸ್ಪೂನು,
ಖಾರದ ಪುಡಿ 2 ಟೇಬಲ್ಸ್ಪೂನು, ಇಷ್ಟೇ ಮಸಾಲೆ, ಅರಶಿನ ಸ್ವಲ್ಪ, ಅವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ನೋಡಿ ರುಬ್ಕೊಂಡು ಬಂದಿದ್ದೀನಿ. ಕಾಳು ಬೆಂದಿದೆಯಾ ಅಂತ ನೋಡಿಬಿಟ್ಟು ಕಾಳು ಒಳಗಡೆ ಹಾಕ್ಕೊತಾ ಇದ್ದೀನಿ. ತಿರುಗಿಸ್ಕೊಳ್ಳಿ ಮಸಾಲೆ ಹಾಕ್ಕೊಂಬಿಟ್ಟು, ಅದು ತಳ ಅಂಟುತ್ತಿದ್ದಂಗೆ ನೋಡ್ಕೊಳ್ಳಿ. ನೀವು ತೆಳ್ಳಗೆ ಬೇಕಾ ಮಾಡ್ಕೊಬೋದು, ಗಟ್ಟಿಗೆ ಬೇಕಾ ಮಾಡ್ಕೊಬೋದು. ಸ್ವಲ್ಪ ನೀರು ಹಾಕಿದ್ದೀನಿ ನಾನು, ನೋಡಿ ಈ ಅದಕ್ಕಿದ್ರೆ ಸಾಕು, ಸಾಂಬಾರು ಚೆನ್ನಾಗಿ ಬರುತ್ತೆ. ಸಾಲ್ಟು ಫಸ್ಟೇ ಹಾಕಿರೋದ್ರಿಂದ ಆಮೇಲೆ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಟೇಸ್ಟ್ ನೋಡಿಕೊಂಡು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಲ್ಟು. ನೋಡಿ ಕುದೀತಾ ಇದೆ, ಅದು ಕುದೀತಾ ಇದೆ ಪಕ್ಕದಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ, ಆವಾಗ ಸಾಂಬಾರು ಆಗಿದೆ ಅಂತ. ಚೆನ್ನಾಗಿ ಕುದಿಬೇಕದು. ಒಗ್ಗರಣೆಗೆ ಒಂದು ಬಾಣಲಿ, ಬಾಣಲಿಗೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಸಾಸಿವೆ ನೋಡಿ ಜೀರಿಗೆ, ಆದಮೇಲೆ ಇಂಗು ಸ್ವಲ್ಪ ಹಾಕ್ಕೊಳ್ಳಿ. ಇಂಗು ಹಾಕ್ಕೊಳೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಶುಂಠಿನೂ ಅದಕ್ಕೋಸ್ಕರನೇ ಹಾಕ್ಕೊಂಡಿದ್ದು, ಜೀರ್ಣ ಆಗೋದಕ್ಕೋಸ್ಕರ ಶುಂಠಿ ಹಾಕ್ಕೊಂಡಿದ್ದು ನಾನು. ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಬೇಯಲಿ, ಈರುಳ್ಳಿ ಸ್ವಲ್ಪ ಹುರ್ಕೊಂಡು ಹುರಿಬೇಕು, ಫುಲ್ಲು ಬ್ರೌನ್ ಬರೋಷ್ಟಿಲ್ಲ, ಒಂದು ಬ್ರೌನ್ ಬಂದರೆ ಸಾಕು. ಆಗಿದೆ, ಇನ್ನು ಸ್ವಲ್ಪ ಬೇಯಲಿ. ಅದು ಸಾಂಬಾರ್ಗೆ ಹಾಕ್ಕೊಳ್ಳೋಣ. ನೋಡಿ ಕುದೀತಾ ಇದೆ, ಸಾಂಬಾರ್ಗೆ ಹಾಕ್ಕೊತ ಇದ್ದೀನಿ. ನೋಡಿ ಈ ಥರ ಆಗಿದ್ದರೆ ಸಾಕು, ಹಿಂಗೆ ಕುದ್ದಿದ್ರೆ ಸಾಕು. ನಾನು ಮುದ್ದೆ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಮಿಶ್ರ ಮೊಳಕೆ ಕಾಳು ಸಾಂಬಾರು ರೆಡಿ ಆಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು ಫ್ರೆಂಡ್ಸ್.